ಸ್ನೇಹಿತರೆ, ವಾಚಸ್ವಿನಿ ಮನೋವಿಕಾಸದ ಚಿಂತನೆಯಲ್ಲಿ ನಗುವಿನ ಬಗ್ಗೆ ಒಂದಿಷ್ಟು ಚಿಂತನೆಯನ್ನ ಮಾಡೋಣ. ನಗು ನಮ್ಮ ಜೀವಕ್ಕೆ ಎಷ್ಟು ಮುಖ್ಯ ನೋಡಿ. ನಗುವಿನ ಮೇಲೆ ಬಹಳಷ್ಟು ಸಂಶೋಧನೆಗಳಾಗಿದೆ. ನಗು ಒಂದು ಯೋಗವಾಗಿ ಕೂಡ ಪರಿಚಯಿಸಲಾಗಿದೆ. ದೇಹದ ಆರೋಗ್ಯಕ್ಕೆ ಹಲವಾರು ರೋಗಗಳನ್ನ ನಿವಾರಿಸಲು ಮನುಷ್ಯ ಹೆಚ್ಚೆಚ್ಚು ನಗುತ್ತಾ ಇರಬೇಕಂತೆ. ಬಹಳಷ್ಟು ಕಾಯಿಲೆಗಳನ್ನೇ ನಗು ದೂರ ಮಾಡುತ್ತಂತೆ. ನಕ್ಕಾಗ ಉತ್ತಮವಾದ ದೇಹಕ್ಕೆ ಬೇಕಾದ ಹಾರ್ಮೋನ್ಗಳು ಉತ್ಪತ್ತಿಯಾಗುತ್ತಂತೆ. ಅದಕ್ಕೆ ನಗುವೆಂಬ ಯೋಗವನ್ನ ಬಹಳ ಕಡೆ ನಡೆಸ್ತಾರೆ. ಹಾಗೆ ಒಂದು ಗುಂಪು ಜನರು ಸೇರಿಬಿಟ್ಟು ಅಲ್ಲಿ ಹ ಹ ಹಿ 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 ಹೊಹೋಹೋ ಅಂತೆಲ್ಲ ಬಿದ್ದು ಬಿದ್ದು ನಗ್ತಾ ಇರ್ತಾರೆ ಪಾರ್ಕ್ಗಳ ಲಾಫಿಂಗ್ ಕ್ಲಾಸ್ಗಳಲ್ಲಿ ಕೂಡ. ನಿಜವಾಗಿಯೂ ನಗು ಮನುಷ್ಯನ ಆರೋಗ್ಯದ ಗುಟ್ಟು ಕಣ್ರಿ. ಆದ್ರೆ ದೇಹಕ್ಕೆ ಬೇಕಾದ ಹಾರ್ಮೋನ್ಗಳಿಗಿಂತ ಹೆಚ್ಚು ನಗುವುದು ಕೂಡ ಅಪಾಯ. ಹಾಗೆ ನಗದೆ ದೇಹದಲ್ಲಿ ಆರೋಗ್ಯ ಕೆಡಬಹುದಾ ನೋಡಿ. ಆಮೇಲೆ ಆರೋಗ್ಯದ ದೃಷ್ಟಿಯಿಂದ ಪಾರ್ಕ್ಗಳಲ್ಲಿ ಲಾಫಿಂಗ್ ಕ್ಲಾಸ್ಗಳಲ್ಲಿ ಹ ಹ ಅಂತ ಅಕ್ರಾಳ ವಿಕ್ರಾಳ ನಗೋದ್ರಿಂದ ನಿಜದಲ್ಲಿ ಆರೋಗ್ಯ ಸುಧಾರಿಸಿದ್ಯಾ? ನಕ್ಕ ನಗುವಿನ ಸಂದೇಶ ಮೆದುಳಿಗೆ ರವಾನೆಯಾಗಿ ಆ ಮೆದುಳು ದೇಹದ ಹಾರ್ಮೋನ್ಗಳನ್ನ ಎಚ್ಚರಿಸಿದಾಗ ಹಾರ್ಮೋನ್ಗಳು ಉತ್ಪಾದನೆ ಆಗತ್ತೆ, ಹೌದಲ್ವಾ? ನೀವು ನಗುವ ಹಾಗೆ ನಟನೆ ಮಾಡಿದ್ರೆ ಸುಮ್ ಸುಮ್ಮನೆ ನಕ್ರೆ ಅದರ ಅನುಭವ ಮೆದುಳು ನಗು ಅಂತ ಗ್ರಹಿಸಿರಬಹುದಾ? ಹಾರ್ಮೋನ್ಗಳು ಉತ್ಪಾದನೆ ಆಗಬಹುದಾ? ಹಾಗೆ ನಗುವಿನಿಂದ ಆರೋಗ್ಯ ಎಂದಾದ್ರೆ ಮಾನಸಿಕ ಅಸ್ವಸ್ಥರು ಹುಚ್ಚರು ಅಂತ ನೀವೇನ್ ಹೇಳ್ತಿರಲ್ವಾ, ಅವರು ಯಾವಾಗ್ಲೂ ನಗ್ತಾನೆ ಇರ್ತಾರೆ. ಅವರ ಆರೋಗ್ಯ ಹದಗೆಟ್ಟಿದ್ದೇ ಹಾರ್ಮೋನ್ಗಳ ವೈಪರೀತ್ಯದಿಂದ. ಮೆದುಳಿಗೂ ಮನಸ್ಸಿಗೂ ಕನೆಕ್ಷನ್ ತಪ್ಪಿರೋದ್ರಿಂದ ತಾನೇ. ನಗು ಮನಸ್ಸಿನ ಆನಂದದ ಅನುಭೂತಿಯನ್ನ ಸ್ಫುರಿಸಿದಾಗ ಆರೋಗ್ಯ. ಎಲ್ಲೋ ನಿಂತು ಸುಮ್ಮನೆ ನಕ್ರೆ ನಗು ತನ್ನ ಆರೋಗ್ಯದ ಕೆಲಸ ಮಾಡೋದಿಲ್ಲ. ಆದ್ರಿಂದ ನಮ್ಮ ಸುತ್ತಲಿನ ಪರಿಸರ, ಸ್ನೇಹದ ಜನರು ಉತ್ತಮವಾಗಿದ್ದರೆ ನಗು ಸಹಜ ಜೀವನದಲ್ಲಿ ಸಹಜವಾಗಿ ಉತ್ಪತ್ತಿಯಾಗುತ್ತೆ. ದೇಹಕ್ಕೆ ಬೇಕಾದ ನಿಜವಾದ ಹಾರ್ಮೋನ್ಗಳು ತಾನಾಗೆ ಉತ್ಪಾದನೆ ಎಷ್ಟು ಬೇಕೋ ಅಷ್ಟು ಆಗತ್ತೆ, ಹೌದಲ್ವಾ? ಸಹಜ ಜೀವನ ನಡೆಸಿದ್ರೆ ಸಾಕು ಕಣ್ರಿ. ದೇಹ ಎಷ್ಟು ಬೇಕೋ ಅಷ್ಟು ಆರೋಗ್ಯವನ್ನ ತನ್ನಲ್ಲಿ ಸೇರಿಸ್ಕೊಳ್ತಾ ಹೋಗತ್ತೆ. ನಗು ಆರೋಗ್ಯದ ಗುಟ್ಟು. ಆದ್ರೆ ವ್ಯಂಗ್ಯ, ಅಪಹಾಸ್ಯ, ಉಡಾಪೆ, ಮೋಸದ, ಅಸಹ್ಯದ ನಗುಗಳು ಮೆದುಳು ಆರೋಗ್ಯಕರ ಅಂತ ತೆಗೆದುಕೊಳ್ಬಹುದಾ? ಇದರಿಂದ ಕೆಟ್ಟ ಹಾರ್ಮೋನ್ಗಳೇ ದೇಹದಲ್ಲಿ ಉತ್ಪಾದನೆ ಆಗ್ಬೋದಾ? ಇದು ನಿಮ್ಮ ಆಲೋಚನೆಗೆ ಬಿಟ್ಟದ್ದು. ಉತ್ತಮವಾಗಿರುವಂತಹ ಸಹಜ ಜೀವನ ನಡೆಸಿ, ಸಹಜವಾಗಿ ನಗಿ, ಸಹಜವಾಗಿ ಆರೋಗ್ಯ ತಾನಾಗೆ ಸಿಗತ್ತೆ. ಧನ್ಯವಾದಗಳು.